ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದನ್ನು ಮನಗಂಡಿರುವಂತಹ ಬಿ ಎಮ್ ಆರ್ ಸಿ ಎಲ್ ಮತ್ತೊಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಮೆಜೆಸ್ಟಿಕ್ ನಿಂದ ವೈಟ್ಫೀಲ್ಡ್ಗೆ ಹೋಗುವಂತಹ ಮಾರ್ಗದಲ್ಲಿ ಜನರ ದಟ್ಟಣೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಜನರ ಅನುಕೂಲಕ್ಕಾಗಿ ನಮ್ಮ ಮೆಟ್ರೋ ಕಳೆದ ಜುಲೈ ಆರರಿಂದ ಹೆಚ್ಚುವರಿಯಾಗಿ ಆರು ಮೆಟ್ರೋ ರೈಲನ್ನು ಇಳಿಸಿದೆ ಪ್ರತಿ ಆರು ನಿಮಿಷಕ್ಕಿದ್ದಂತಹ ಟ್ರೈನನ್ನು ಪ್ರತಿ ಮೂರುವರೆ ನಿಮಿಷಕ್ಕೊಂದರಂತೆ ವೈಟ್ ಫೀಲ್ಡ್ಗೆ ಮೆಟ್ರೋ ಸಂಚಾರ ಮಾಡುತ್ತಿದ್ದ ಮೇಲೆ ಇದರಿಂದಾಗಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ದ್ವಿಗುಣವಾಗಿದ್ದು ಮೊದಲು ಆರು ಪಾಯಿಂಟ್ ಐದು ಲಕ್ಷ ಇದ್ದಂತಹ ಪ್ರಯಾಣಿಕರ ಸಂಖ್ಯೆ ಈಗ ಎಂಟು ಪಾಯಿಂಟ್ ಒಂದು ಸೊನ್ನೆ ಲಕ್ಷಕ್ಕೆ ಏರಿಕೆಯಾಗಿದೆ ಜೊತೆಗೆ ಪ್ರತಿನಿತ್ಯ ಎರಡು ಕೋಟಿ ರೂಪಾಯಿ ಆದಾಯ ಕೂಡ ಬರ್ತಾ ಇದೆ ಜನರ ಅನುಕೂಲಕ್ಕಾಗಿ ಈ ರೀತಿ ಹೆಚ್ಚುವರಿ ಸೇವೆಯನ್ನು ಮಾಡಿರುವುದರಿಂದ ಮೆಜೆಸ್ಟಿಕ್ ನಲ್ಲಿ ಉಂಟಾಗಿದ್ದಂತಹ ದಟ್ಟಣೆ ಕೂಡ ಕಡಿಮೆ ಆಗಬಹುದು ಅಂತ ಹೇಳಿ ಮೆಟ್ರೋ ಅಧಿಕಾರಿಗಳು ಅಂದಾಜಿಸಿದ್ದಾರೆ ಪ್ರತಿ ಒಂದು ಮೂರು ನಿಮಿಷಕ್ಕೆ ಇಲ್ಲ ನಿಮಿಷಕ್ಕೆ ಒಂದು ಮೆಜೆಸ್ಟಿಕ್ ಅಲ್ಲಿ ಟ್ರೈನ್ ಸಿಗುವಂತ ಒಂದು ಜನರಿಗೆ ಓಡಾಟಕ್ಕೆ ಅನುಕೂಲ ಕಡಿಮೆ ಮಾಡಕ್ಕೋಸ್ಕರನೇ ಈ ಶಾರ್ಟ್ ಲುಪ್ ಗಳನ್ನ ನಾವು ಶುರು ಮಾಡ್ತೀವಿ ಬಟ್ ಸಾಯಂಕಾಲ ಪೀಕ್ ಅದು ಎಕ್ಸ್ಪೆಂಡ್ ಆಗುತ್ತೆ ಇದ್ರೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಆಮೇಲೆ ನಾವು ಆರನೇ ತಾರೀಕು ಜುಲೈಯಿಂದ ನಾವು ಈ ಟೈಮ್ ಟೇಬಲ್ ನ ಚೇಂಜ್ ಮಾಡಿದ್ವಿ ಬಟ್ ಚೇಂಜ್ ಮಾಡಿದ್ಮೇಲೆ ನಾವು ಎಂಟು ಲಕ್ಷದ ಹನ್ನೊಂದು ಹನ್ನೊಂದು ಸಾವಿರ ಜನ ಓಡಾಡಿದ್ದಾರೆ ದಿನಕ್ಕೆ ಸರಾಸರಿಯಾಗಿ ಒಂದು ಪಾಯಿಂಟ್ ಎಂಟು ಏಳು ಕೋಟಿ ಆ ಥರ ಇತ್ತು ಇವಾಗ ಇವಾಗ ನಾವು ನೋಡಿದ ಪ್ರಕಾರ ಅಂದರೆ ಹೋದ ಸೋಮವಾರ ಮಂಗಳವಾರ ಬುಧವಾರ ಈ ಎಂಟು ಲಕ್ಷ ನಾವು ಯಾವಾಗ ದಾಟ್ತೀವೋ ಆವಾಗ ನಮಗೆ ಸುಮಾರು ಎರಡು ಕೋಟಿಯಷ್ಟು ಏನೋ ರೆವೆನ್ಯೂ ಬರುತ್ತೆ